ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ಖಂಡಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯಿಂದ ಪ್ರತಿಭಟನೆ ನಡೆಯಿತು. ತಿದ್ದುಪಡಿ ಮಾಡಲು ಹೊರಟಿರುವ ಬಿಜೆಪಿ ಸರ್ಕಾರಕ್ಕೆ ಮಂಡ್ಯ ಜಿಲ್ಲೆ ಪಾಂಡವಪುರ ಪಟ್ಟಣದ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ರಾಜ್ಯ ಸರ್ಕಾರ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಕಂದಾಯ ಸಚಿವ ಆರ್ ಅಶೋಕ್ ಅವರ ವಿರುದ್ಧ ಅಧಿಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಬಳಿಕ ಶಿರಸ್ತೆದಾರ ವರುಣ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಕರ್ನಾಟಕ ಭೂ ಸುಧಾರಣೆ ಕಾಯ್ದೆಗೆ ತಿದ್ದುಪಡಿ ಮಾಡಲು ಹೊರಟಿರುವ ಸಿಎಂ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರ ಜನವಿರೋಧಿ ನೀತಿ ಅನುಸರಿಸುತ್ತಿದೆ ಎಂದು ಆರೋಪಿಸಿದರು. ಭೂರಹಿತ ಕೃಷಿ ಕೂಲಿ ಕಾರ್ಮಿಕರಿಗೆಲ್ಲ ಭೂಮಿ ನೀಡುವುದಕ್ಕಾಗಿ ಇರುವ ಭೂ ಸುಧಾರಣಾ ಅಧಿನಿಯಮ 1961 ಮತ್ತು ನಿಯಮ 1974 ಅನುಷ್ಠಾನಗೊಳಿಸದೆ ಕೃಷಿಕರಲ್ಲದ ಬಂಡವಾಳಶಾಹಿ ಬಹುರಾಷ್ಟೀಯ ಕಂಪನಿಗಳಿಗೂ ಭೂಮಿ ಮಾರಾಟಕ್ಕಾಗಿ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆಗೆ ಸಿಎಂ ಯಡಿಯೂರಪ್ಪ ತಿದ್ದುಪಡಿ ಮಾಡಲು ಹೊರಟಿದ್ದಾರೆ ಎಂದು ಆರೋಪಿಸಿದರು. ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಒಂದಲ್ಲ ಒಂದು ರೀತಿಯಲ್ಲಿ ರೈತರಿಗೆ, ದಲಿತರಿಗೆ, ಕಾರ್ಮಿಕರಿಗೆ ಅನ್ಯಾಯವನ್ನ ಮಾಡಕ್ಕೆ ಹೊರಟಿದೆ. ಶ್ರೀಮಂತರ ಸ್ವತ್ತಾಗಿ, ಶ್ರೀಮಂತರ ಪರವಾಗಿ, ಇವತ್ತು ಹಣವುಳ್ಳವರ ಪರವಾಗಿ ಇವತ್ತು ಈ ಸರ್ಕಾರ ಕೆಲಸ ಮಾಡ್ತಾರಕ್ಕೆ ಉದಾಹರಣೆಗಳು ಹಲವಾರಿವೆ. ಇವತ್ತು ನಾವೆಲ್ಲ ಡಿ ದೇವರಾಜ್ ಅರಸೋರನ್ನ ನೆನೆಸ್ಕೋಬೇಕು. ಡಿ ದೇವರಾಜ್ ಅರಸೋರು 1974 ಇಸ್ವಿಯಲ್ಲಿ ಭೂ ಸುಧಾರಣೆ ಕಾಯ್ದೆಯನ್ನ ಜಾರಿ ಮಾಡಿ ಇಡೀ ಎಲ್ಲ ರೈತಾಪಿ ವರ್ಗದ ಜನರಿಗೆ ಭೂಮಿಯನ್ನ ಕೊಡಿಸ್ಬೇಕು ಅಂತೇಳಿ, ಉಳುವವನೇ ಭೂ ಒಡೆಯ ಅಂತೇಳಿ ಕಾನೂನನ್ನು ಅನುಷ್ಠಾನ ಮಾಡಿದ್ರು. ಟೆನೆನ್ಸಿ ಆಕ್ಟ್ ಅನ್ನ ಜಾರಿಗೊಳಿಸಿದ್ರು. ಅವತ್ತಿನ ಆಲೋಚನೆ ಏನಿತ್ತು ಅಂದ್ರೆ, ಈ ಭೂಮಿಯ ಹಕ್ಕು ಇಡೀ ರಾಜ್ಯದ ಎಲ್ರಿಗೂ ಸಮಾನಾಂತರವಾಗಿರಬೇಕು, ಅವ್ರಿಗೆ ಸಮಾನವಾದ ಹಕ್ಕು ಸಿಗಬೇಕು ಅನ್ನೋ ಒಂದು ಆಲೋಚನೆಯಲ್ಲಿ ಇವತ್ತು ಡಿ ದೇವರಾಜ ಅರಸೋರು ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಇಡೀ ಜನಪರ ಕಾರ್ಯಕ್ರಮಗಳನ್ನ ಮಾಡ್ಕೊಂಬಂದ್ರು. ಆದ್ರೆ ಇವತ್ತು ಅದರ ವಿರುದ್ಧ ಸತ್ಯನ ಮಾಡ್ತಾ ಇರುವಂತ ಈ ರಾಜ್ಯದ ಮುಖ್ಯಮಂತ್ರಿ ಆದಂತ ಯಡಿಯೂರಪ್ಪನವರು ಭೂ ಸುಧಾರಣೆ ಕಾಯ್ದೆಗೆ ತಿದ್ದುಪಡಿಯನ್ನ ತಂದು ಕೃಷಿ ಭೂಮಿ ಇಲ್ಲದವರೆಗೂ ಭೂಮಿಯನ್ನ ಕೊಂಡುಕೊಳ್ಳೋ ಹಕ್ಕನ್ನ ಇವತ್ತು ತರಕ್ಕೆ ಇವತ್ತು ಹೊರಟಿದ್ದಾರೆ. ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ಎಂಬಿ ಶ್ರೀನಿವಾಸ್, ಜಿಲ್ಲಾ ಸಂಘಟನಾ ಸಂಚಾಲಕರಾದ ಎಚ್ಪಿ ಜವರಯ್ಯ, ತಾಲೂಕು ಸಂಚಾಲಕ ಧರ್ಮಾತ್ಮ, ತಾಲೂಕು ಸಂಚಾಲಕಿ ವಿಜಯಲಕ್ಷ್ಮಿ ಇತರರು ಪ್ರತಿಭಟನೆ ನೇತೃತ್ವ ವಹಿಸಿದರು.